ಗಾಯ್ಸ್, ನೀವು ಕ್ರೋಮ್ ಆ್ಯಪನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸೆಟ್ಟಿಂಗ್ ಇದೆ, ಅದನ್ನು ನೀವು ಆನ್ ಮಾಡ್ಕೋಬೇಕು. ಅದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಫೋನು ಕೂಡ ಸೇಫ್ ಆಗಿರುತ್ತೆ, ಆ್ಯಂಡ್ ನಿಮ್ಮ ಒಂದು ಕ್ರೋಮಲ್ಲಿ ನೀವು ಏನೇ ಬ್ರೌಸ್ ಮಾಡಿದ್ರೂ ಕೂಡ ಅದು ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಯಾವುದು ಅದು ಸೆಟ್ಟಿಂಗು, ಯಾವುದನ್ನು ಆನ್ ಮಾಡ್ಕೋಬೇಕು ಎಲ್ಲವೂ ಕೂಡ ಹೇಳ್ತೀನಿ. ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ. ಆಯಿತಾ? ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಒಂದು ಫೋನಲ್ಲಿ ಕ್ರೋಮ್ ಆ್ಯಪನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಏನೇ ಸರ್ಚ್ ಮಾಡಿದ್ರೂ ಈ ಕ್ರೋಮ್ ಆ್ಯಪ್ ಮುಖಾಂತರನೇ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಕ್ರೋಮನ್ನು ನೀವು ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಈಗ ನಾನು ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನಿಮ್ಮ ಒಂದು ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಒಂದು ಟ್ಯಾಪ್ನ ಮಾಡಿ. ಅದ್ರ ಮೇಲೆ ಟ್ಯಾಪ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ, ಆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮದು ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಹಂಗೆ ಸ್ವಲ್ಪ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ, ಅಡ್ರೆಸಸ್ ಆ್ಯಂಡ್ ಮೋರ್ ಅಂತ ಆ ಒಂದು ಆಪ್ಷನ್ ಕೆಳಗಡೆ. ಸೊ ಆ ಒಂದು ಆಪ್ಷನ್ ಕೆಳಗಡೆ ಇದೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ, ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಮೂರನೇ ಆಪ್ಷನ್, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ಸ್ ಅಂತಂದ್ಬಿಟ್ಟು. ಅಪ್ಗ್ರೇಡ್ ನೇವಿಗೇಷನ್ಸ್ ಟು HTTPS ಆ್ಯಂಡ್ ವಾರ್ನ್ ಯು ಬಿಫೋರ್ ಲೋಡಿಂಗ್ ಸೈಟ್ಸ್ ದಟ್ ಡೋಂಟ್ ಸಪೋರ್ಟ್ ಇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಫಲ್ಲಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದಾಗ ಅದು ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನು ನಿಮಗೆ ಅವರು ತೋರಿಸ್ತಾರೆ. ಅಂದರೆ ಯಾವುದೋ ಒಂದು ಇವಾಗ ಸೇಫ್ ಇಲ್ದಿರುವಂಥ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೆ ಅಲ್ಲಿ ಕ್ರೋಮ್ ಅವರು ವಾರ್ನ್ ಮಾಡ್ತಾರೆ, ಇದು ಸೇಫ್ ಇರಲ್ಲ. ಆಯಿತಾ? ಆದರೂ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಆಯಿತಾ? ಆವಾಗ ನಿಮ್ಮ ಫೋನು ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ, ಆ್ಯಂಡ್ ನಿಮ್ಮ ಒಂದು ಕ್ರೋಮು ಕೂಡ ಏನೇ ಬ್ರೌಸ್ ಮಾಡಿದ್ರೂ ಅದು ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಡೇಟಾ ಏನಾದರೂ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಆನ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್. ವೀಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.